हाय फ्रेंड्स, पल्लवी पूजारीज कुकिंग चैनल के एल्लरिगू स्वागत। बनी नाविवत्तु एण्णे बेण्णे तुप्प इद्यावुदन्नु कूड बळसदे ओंदु सांप्रदायिक सिहि तिंडियन्न माडुव। याव रीतियागि माडुवुदु अंत नोडुव। नावु नोडि, नानिल्लि कुच्चिगे अक्कियन्न तगोंडिद्दीनि। दोड्ड लोटदल्लि एरडु लोटदष्टु कुच्चिगे अक्कियन्न तगोंडिद्दीनि। केंपक्कि अंत हेळ्तेवल्ल, अदु एरडु लोट तगोंडिद्दीनि। इदन्नीग नावु ಮೂರು ಸಲ ನೀರಲ್ಲಿ ತೊಳ್ಕೊಳ್ಬೇಕು ಕರೆಕ್ಟಾಗಿ. ನೋಡಿ, ನೀರಲ್ಲಿ ತೊಳೆದಿಟ್ಟಿದ್ದೇನೆ ನೋಡ್ಬೋದು. ಇದನ್ನು ನಾವೀಗ ಒಂದು ಕಾಟನ್ ಬಟ್ಟೆ ಮೇಲೆ ಕರೆಕ್ಟಾಗಿ ಹರಡ್ಕೊಳ್ಬೇಕು. ಆಗ ನೀರೆಲ್ಲ ಹೀರ್ಕೊಂಡು ಡ್ರೈ ಆಗ್ತದೆ. ಇದು ಒಂದು 5 ನಿಮಿಷ ಇಟ್ಟರೆ ಸಾಕು. ನೋಡಿ, ಒಂದು 5 ನಿಮಿಷಕ್ಕೆಲ್ಲ ಇಷ್ಟು ಡ್ರೈ ಆಗಿ ಬಿಡ್ತದೆ. ಇಷ್ಟು ಡ್ರೈ ಆದರೆ ಸಾಕು. ನೋಡಿ, ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೀಗ ನಾನು ಈ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹುರಿಬೇಕು ನಾವು. ನೋಡ್ಬೋದು, ಇಷ್ಟು ಹುರಿದ್ರೆ ಸಾಕು. ಇದನ್ನು ನಾನೀಗ ತೆಗಿತಾ ಇದ್ದೇನೆ. ಎಲ್ಲವನ್ನು ಕೂಡ ನಾನು ಇದೇ ರೀತಿ ಹುರ್ಕೊಂಡಿದ್ದೇನೆ. ನೋಡ್ಬೋದು ಅಕ್ಕಿಯನ್ನು. ಈಗ ನಾವಿದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳುವ. ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಅಕ್ಕಿ ಹಾಕುವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಬೀಜವನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಆಗಿದೆ. ನೋಡಿ, ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಯಾವ ಲೋಟದಲ್ಲಿ ನಾವು ಅಕ್ಕಿ ತಗೊಂಡಿದ್ದೇವಲ್ಲ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಬೆಲ್ಲ ತಗೊಳ್ಬೇಕು. ನಾನಿಲ್ಲಿ 1.5 ಲೋಟದಷ್ಟು ತಗೊಂಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ 2 ಲೋಟ ತಗೊಳ್ಬೋದು. ನಾನಿಲ್ಲಿ 1.5 ಲೋಟ ತಗೊಂಡಿದ್ದೇನೆ, ಸಾಕು. ಅದಕ್ಕೆ ಒಂದು 1/2 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಬೆಲ್ಲ ಕರಗಲಿಕ್ಕೋಸ್ಕರ. ಇದೀಗ ಕರೆಕ್ಟಾಗಿ ಒಂದ್ಸಲ ಕುದಿ ಬರಲಿ. ನೋಡಿ, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ 1 ಕಡಿಯಷ್ಟು ತೆಂಗಿನಕಾಯನ್ನು ಚೆನ್ನಾಗಿ ತುರಿದು ಹಾಕ್ಕೊಂಡಿದ್ದೇನೆ, ಹಸಿ ತೆಂಗಿನಕಾಯಿ. ನೋಡಿ, 1 ಕಡಿಯಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು, ಈಗ ಒಂದ್ಸಲ ಕುದಿ ಬರ್ತಾ ಇದೆ. ಇದು ಪಾಕ ಎಲ್ಲ ಆಗಬೇಕಂತೇನಿಲ್ಲ. ಈಗ ನಾನು ಇದಕ್ಕೆ ಪುಡಿ ಮಾಡಿ ಇಟ್ಟಂತ ನಮ್ಮ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಗಂಟೆಲ್ಲ ಏನೂ ಕೂಡ ಆಗುದಿಲ್ಲ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇದು ಈ ಹದದಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ. ಇದೇ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತದೆ. ನೋಡ್ಬೋದು, ಈಗ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ನೋಡ್ಬೋದು, ನೋಡಿ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದು ತಣ್ಣಗಾದ್ಮೇಲೆ ನಾವೀಗ ಉಂಡೆಯನ್ನು ಕಟ್ಟುವ ಇದರದ್ದು. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ನೋಡಿ, ನಾನು ಉಂಡೆಯನ್ನು ಕಟ್ತಾ ಇದ್ದೇನೆ. ತುಂಬ ಈಸಿಯಾಗಿ ಕಟ್ಟಲಿಕ್ಕೆ ಬರ್ತದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ಇದು ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಕೂಡ ನಾವು ಬಳಸಲಿಲ್ಲ ಅಲ್ವಾ. ನೋಡಿ, ಎಷ್ಟು ಈಸಿಯಾಗಿ ಉಂಡೆ ಮಾಡಲಿಕ್ಕೆ ಬರ್ತದಲ್ವಾ. ಇದೇ ರೀತಿ ನಾನು ಎಲ್ಲವನ್ನು ಕೂಡ ಉಂಡೆ ಮಾಡ್ತಾ ಇದ್ದೇನೆ. ನೋಡಿ, ಈಗ ಉಂಡೆ ಎಲ್ಲ ರೆಡಿ ಆಗಿದೆ. ನೋಡ್ಬೋದು, ಅಕ್ಕಿ ಉಂಡೆ ಅಥವಾ ತಂಬಿಟ್ಟು ಉಂಡೆ ಅಂತ ಕೂಡ ಇದನ್ನು ಹೇಳ್ಬೋದು ನಾವು. ರೈಸ್ ಲಡ್ಡು ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.